ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಗೆ ಸೂಪರ್ ಆಗಿರುವಂತಹ ವಿಡಿಯೋ. ನಿಮ್ಗೆ ಪ್ರೆಗ್ನೆಂಟ್ ಕನ್ಫರ್ಮ್ ಆದ್ಮೇಲೆ ನೀವು ಏನ್ ಮಾಡ್ಬೇಕು, ಮೊದಲನೇದಾಗಿ ಹೇಗಿರ್ಬೇಕು, ಮತ್ತೆ ಫ್ಯಾಮಿಲಿ ಲೈಫ್ ಅಲ್ಲಿ ಹೇಗಿರ್ಬೇಕಾಗತ್ತೆ, ನೆಕ್ಸ್ಟ್ ಹಾಸ್ಪಿಟಲ್ಸ್ಗೆಲ್ಲ ಯಾವ ರೀತಿ ಅಟೆಂಡ್ ಆಗ್ಬೇಕಾಗತ್ತೆ, ಯಾವ ಒಂದು ವಿಷಯಗಳನ್ನ ಮನ್ಸಲ್ಲಿ ಇಟ್ಕೊಂಡು ನೀವು ಲೈಫ್ ಅನ್ನ ಲೀಡ್ ಮಾಡ್ಬೇಕಾಗತ್ತೆ, ಎಂಟೈರ್ ಪ್ರೆಗ್ನೆನ್ಸಿ ಅಲ್ಲೇ ನಿಮಗ್ ಬಂದು ಏನೇನೆಲ್ಲ ಪ್ರಾಬ್ಲಮ್ಸ್ ಬಂದು ಎದುರುಗೊಳ್ಳಬಹುದು, ನೀವು ಏನೇನೆಲ್ಲ ನಿಮ್ಗೆ ಕೆಲವೊಬ್ಬರಿಗೆ ಒಳ್ಳೆಯ ರೀತಿಯಾಗಿ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದ ಹಾಗೆ ಇರುತ್ತೆ, ಕೆಲವ್ರಿಗೆ ಏನಾದರೂ ಒಂದು ಸಿಂಪ್ಟಮ್ಸ್ ಕೆಟ್ಟದಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಥರ ಎಲ್ಲನೂ ಎಂಟೈರ್ ಫಸ್ಟ್ ಟ್ರೈಮಿಸ್ಟರ್ ನಿಮ್ಗೆ ಏನು ಗರ್ಭ ನಿಲ್ಲತ್ತೋ, ಅಂದರೆ ಪೀರಿಯಡ್ಸ್ ತಳ್ಳಿ ಹೋಗತ್ತೋ, ಪೀರಿಯಡ್ಸ್ ನಿಮಗೆ ಬಂದಿಲ್ಲ ಅಂತಂದರೆ ನೀವು ಯಾವಾಗ ಚೆಕ್ ಮಾಡಬೇಕು, ಎಂಟೈರ್ ಇವಾಗ ಪ್ರೆಗ್ನೆನ್ಸಿಯಲ್ಲಿ ಏನೇನೆಲ್ಲ ನಿಮಗೆ ಗೊತ್ತಾಗಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಫುಲ್ಲಾಗಿ ಇನ್ಫಾರ್ಮೇಷನ್ ಇರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೇಯ್ನ್ ಆಗಿ ನಿಮಗೆ ಫಸ್ಟಾಗಿ ಈಗ ಪ್ರೆಗ್ನೆಂಟ್ಗೆ ಟ್ರೈ ಮಾಡ್ತಾರೋರ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ, ಪ್ರೆಗ್ನೆನ್ಸಿಯಲ್ಲಿ ಇರೋರ್ಗು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿ ನೋಡ್ಬೇಡಿ. ಸೊ ಮೊದಲನೇದಾಗಿ ನೀವೀಗ ನಿಮಗೆ ಪ್ರೆಗ್ನೆನ್ಸಿ ಅನ್ನೋದು ನೀವು ಟ್ರೈ ಮಾಡಿದ್ದೀರಾ ಅಂತಂದ್ರೆ, ನಿಮಗೆ ಸರಿಯಾದ ಓವುಲೇಷನ್ ಸರಿಯಾಗಿ ನಡೆದಿದೆ ಅಂತಂದ್ರೆ ಕರೆಕ್ಟ್ ಆದಂತಹ ಒಂದು ರೀತಿಯಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಸೊ ಈಗ ಜನವರಿ ನಿಮಗೆ ಪೀರಿಯಡ್ಸ್ ಇತ್ತು, ಅದು ತಳ್ಳಿ ಹೋಯಿತು ಅಂತಂದ್ರೆ ನಿಮಗೆ ಫೆಬ್ರವರಿ ನಿಮಗೆ ಪೀರಿಯಡ್ಸ್ ಆಗೋಲ್ಲ. ಸೊ ಆವಾಗಲೇ ನೀವು ಪ್ರೆಗ್ನೆಂಟ್, ಆಲ್ಮೋಸ್ಟ್ ಪ್ರೆಗ್ನೆಂಟ್ ಆಗಿರ್ತೀರಾ ನೀವು. ಸೊ ಒಂದು ವೇಳೆ ಜನವರಿ 1ನೇ ತಾರೀಕು ಹಾಕ್ತೀರಾ, ನಿಮಗೆ ಪೀರಿಯಡ್ ಸೈಕಲ್ಸ್ 28 to 30 days ಸೈಕಲ್ ಇದು ರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂತಂದ್ರೆ ನಿಮಗೆ ನೆಕ್ಸ್ಟ್ ಅವತ್ತಿನ ಮಂತೆ ಜನವರಿ 28ಗೆ ನಿಮಗೆ ಆಗಬೇಕು. ಸೊ ಆಗಿರಲ್ಲ ನಿಮಗೆ ಫೆಬ್ರವರಿನೂ ಆಗಿರಲ್ಲ. ಸೊ ಫೆಬ್ರವರಿ 15, 16, 17 ನೀವು ಬಂದು ಪ್ರೆಗ್ನೆನ್ಸಿ ಚೆಕ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ಆಗಿ ನಿಮಗೆ ಹತ್ತತ್ರ ನಿಮಗೆ ಒಂದು 45 days ಆಗಿರುತ್ತೆ. ಸೊ 45 days ಹತ್ತತ್ರ ನಿಮಗೆ ಆಗಿರೋದಕ್ಕೆ ಖಂಡಿತವಾಗ್ಲೂ ಚಾನ್ಸಸ್ ಇರುತ್ತೆ. ಸೊ ನೀವು ನೆಕ್ಸ್ಟ್ ಪ್ರೆಗ್ನೆನ್ಸಿ ನೆಕ್ಸ್ಟ್ ಪೀರಿಯಡ್ ಯಾವಾಗ ಆಗುತ್ತೆ, ಸೊ ಆಗಲಿಲ್ಲ ಅಲ್ಲಿಂದ 15 ದಿವಸ ಮುಂದಕ್ಕೆ, 1ನೇ ತಾರೀಕು ಆಗಬೇಕು, ಆಗ್ಲೇ ಇಲ್ಲ ನನಗೆ ಅಂದ್ರೆ ಮುಂದಕ್ಕೆ ಒಂದು 15-16 ದಿವಸ ಬಿಟ್ಟು ನೀವು ಪ್ರೆಗ್ನೆನ್ಸಿಯನ್ನ ಚೆಕ್ ಮಾಡಿ. ಕೆಲವ್ರಿಗೆ 50 ದಿವಸಕ್ಕೆ ಗೋಚರ ಆಗುತ್ತೆ, ಕೆಲವ್ರಿಗೆ 60 ಡೇಸ್ಗೆ ಗೋಚರ ಆಗುತ್ತೆ. ಡೋಂಟ್ ವರಿ, ಕೆಲವ್ರಿಗೆ ಹಾರ್ಮೋನ್ಸ್ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಬಂದು ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಇರುತ್ತೆ, ಸೊ ಯೂರಿನಲ್ಲಿ ಅಷ್ಟೊಂದು ಗೊತ್ತಾಗಲ್ಲ, ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಕೆಲವ್ರಿಗೆ ಚೆನ್ನಾಗೆ ಗೊತ್ತಾಗುತ್ತೆ, 45 ಡೇಸ್ 40 ಡೇಸ್ಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಮನೇಲಿ ಚೆಕ್ ಮಾಡಿ. ಫೇಂಟ್ ಲೈನ್ ಬಂತು ಅಂದ್ರೆ ಲೈಟ್ ಆಗಿ ಒಂದು ಪರ್ಪಲ್ ಇನ್ನೊಂದು ಬಂದು ಲೈಟ್ ಪಿಂಕ್ ಕಲರ್ ಬಂತು ಅಂದ್ರೂ ಕೂಡ ನೀವು ಪ್ರೆಗ್ನೆಂಟ್ ಏನೆ. ಒಂದು ವೇಳೆ ನಿಮಗೆ ಲೈಟ್ ಕಲರ್ ಬರ್ತಿದ್ದಲ್ಲ, ಏನ್ ಅರ್ಥ ಅಂದ್ರೆ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಆಗುವಂತ ಸಿಂಪ್ಟಮ್ ಜಸ್ಟ್ ಫೇಂಟ್ ಲೈನ್. ಇನ್ನೊಂದು 10 ದಿವಸ ಬಿಟ್ಟು ಚೆಕ್ ಮಾಡಿ ನೋಡಿ, ನಿಮಗೆ ಫುಲ್ ಆಗಿ ಡಾರ್ಕ್ ಆಗಿ ಕಲವು ಬಂದಿರುತ್ತೆ. ಸೊ ಇದನ್ನ ನೀವು ಮನ್ಸಲ್ಲಿ ಇಟ್ಕೋಬೇಕು, ಫೇಂಟ್ ಲೈನ್ ಬಂದರೂ ಕೂಡ ನೀವು ಪ್ರೆಗ್ನೆನ್ಸಿ ಅಂತಾನೆ ಅರ್ಥ. CT ಎರಡು ನಿಮಗೆ ಅಲ್ಲಿ ಇರುತ್ತೆ, ಸೊ ಅದರಲ್ಲಿ ಎರಡೂ ಬರಬೇಕು ಫುಲ್ ಆಗಿ ಡಾರ್ಕ್ ಆಗಿ. ಆವಾಗ ಲೈಟ್ ಆಗಿ ಬಂದ್ರೂ ಪ್ರೆಗ್ನೆಂಟ್, ಏನು ತೊಂದರೆ ಇಲ್ಲ. ಲೈಟ್ ಆಗಿ ಬಂದ್ರೂ ನೆಕ್ಸ್ಟ್ ಡೇನೆ ನೀವು ಅವತ್ತಿನ ಒಂದು ಚೆಕಪ್ ಏನಿದೆಯೋ ಅದನ್ನು ಮಾಡಿಸ್ಕೊಡಿ, ಡಾಕ್ಟರ್ ಹತ್ರ ಕೇಳಿ, ಅವ್ರು ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಹಿಸ್ಟ್ರಿ ಏನಾದರೂ ಇದೆಯಾ, ಎಲ್ಲಾನು ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಟ್ಯಾಬ್ಲೆಟ್ಸನ್ನು ಬಂದು ನಿಮಗೆ ರೆಫರ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟು ಡಾರ್ಕ್ ಲೈನೇ ಬಂತು, ಫೇಂಟ್ ಲೈನೇ ಬಂತು, ಒಂದು ವೇಳೆ ಎರಡೂ ಬಂದಿಲ್ಲ ಆದ್ರೂ ಪೀರಿಯಡ್ ಆಗಿಲ್ಲ ಅಂತಂದರೆ, ಒಂದು ವೇಳೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ PCOD PCOS ಪ್ರಾಬ್ಲಮ್, ಇರ್ರೆಗ್ಯುಲರ್ ಪೀರಿಯಡ್ ಸ್ಟಾರ್ಟ್ ಆಗಿರ್ಬೋದು, ಏನಾದರೂ ಇರ್ಬೋದು. ಸೊ ಥೈರಾಯ್ಡ್ ಇದ್ರೂ ಕೂಡ ಕೆಲವ್ರಿಗೆ ರೀತಿ ಆಗುತ್ತೆ. ಒನ್ಸ್ ಹೋಗಿ ಒಂದು ತಿಂಗಳ ಮೇಲೆ 15 ದಿವಸ ತಳ್ಳಿ ಹೋಯ್ತು ಅಂದರೆ, ಒನ್ಸ್ ನೀವು ಪ್ರೆಗ್ನೆನ್ಸಿನೇ ಚೆಕ್ ಟ್ರೈ ಮಾಡ್ತಾ ಇದ್ರು ಕೂಡ ಇಲ್ಲ ಅಂದರೂ ಕೂಡ ಡಾಕ್ಟರ್ ಹತ್ರ ಚೆಕ್ ಮಾಡಿಸೋದು ಒಂದ್ಸಲಿ ಒಳ್ಳೆಯದು, ತುಂಬಾ ಒಳ್ಳೆಯದು. ಓಕೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂತಂದರೆ ಡಾಕ್ಟರ್ಸ್ ಬಂದು ನಿಮ್ಮನ್ನು ಚೆಕ್ ಮಾಡ್ತಾರೆ ಕಂಪ್ಲೀಟ್ ಆಗಿ, ನಿಮ್ಮ ವೇಟ್, ನಿಮ್ಮ BP, ಡಯಾಬಿಟಿಸ್, ಯೂರಿನ್ ಟೆಸ್ಟ್ ಪ್ರತಿಯೊಂದು ಎಲ್ಲಾನು ಚೆಕ್ ಮಾಡಿಬಿಟ್ಟು ನೀವು ಹೆಲ್ದಿ ಆಗಿದ್ದೀರಾ ಅಂತಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಟೆಸ್ಟ್ಗಳನ್ನೆಲ್ಲ ಹೇಳಲ್ಲ. ಒಂದು ವೇಳೆ ನೀವು ಹೆಲ್ದಿ ಆಗಿದ್ದೀರಾ ಅಂದ್ರೆ ಜಸ್ಟ್ ವೆಯ್ಟ್ ಎಲ್ಲಾನು ಚೆಕ್ ಮಾಡಿ ಚೆನ್ನಾಗಿ ಊಟ ತಗೊಳಕ್ ಹೇಳ್ತಾರೆ. ಸ್ಕ್ಯಾನ್, 3 ಮಂತ್ಸ್ ಅಲ್ಲಿ ಒಂದು ಸ್ಕ್ಯಾನ್ ಇರುತ್ತೆ, ಸೊ ಆ ಸ್ಕ್ಯಾನ್ ಅನ್ನು ಮಾಡಿಸ್ಕೊಳ್ಳಿ. ಒಂದು ವೇಳೆ ನಿಮಗೆ ಈ ಒಂದು ಪೀರಿಯಡ್ ತಳ್ಳಿ ಹೋಗಿ ಒಂದು ಸ್ವಲ್ಪ ದಿವಸಕ್ಕೆ ಹೊಟ್ಟೆನೋ ಕಾಣಿಸ್ಕೊಂಡ್ರೆ ಸ್ಪಾಟಿಂಗ್ ಆಗುತ್ತೆ, ಕೆಲವ್ರಿಗೆ ಲೈಟ್ ಆಗಿ ಡ್ರಾಪ್ ತರ ಬೀಳುತ್ತೆ, ಅದು ಇಂಪ್ಲಾಂಟೇಷನ್, ಪಾಪು ಬಂದು ಒಂದು ಕಡೆ ಕಚ್ಕೋಬೇಕು ಅಲ್ವಾ. ಸೊ ಆಗ ಯುಟ್ರಸ್ ಅಲ್ಲಿ ಒಂದು ಕಡೆ ಕಚ್ಕೊಳ್ಳೋವಾಗ ಅಲ್ಲಿ ಒಂದು ಸ್ವಲ್ಪ ಬ್ಲಡ್ ಲಾಸ್ ಇರುತ್ತೆ, ಏನು ಹೆದರಿಕೆ ಬೇಡ, ಜಸ್ಟ್ ಸ್ಪಾಟಿಂಗ್ ಇರಬೇಕು, ಓವರ್ ಫ್ಲೋ ಇರಬಾರ್ದು. ವೈಟ್ ಡಿಸ್ಚಾರ್ಜ್ ಕೂಡ ಇರುತ್ತೆ, ಹೆದರಿಕೆ ಬೇಡ, ವಾಮಿಟಿಂಗ್ ಇರುತ್ತೆ, ನಾಸಿಯಾ ಇರುತ್ತೆ, ಕೆಲವ್ರಿಗೆ ನಾಸಿಯಾ ವಿಥೌಟ್ ವಾಮಿಟಿಂಗ್, ಕೆಲವ್ರಿಗೆ ನಾಸಿಯಾ ವಿತ್ ವಾಮಿಟಿಂಗ್ ಇರುತ್ತೆ, ಏನು ಹೆದರಿಕೆ ಇಲ್ಲ, ಇದೆಲ್ಲ ಒಂದು ಗುಡ್ ಸಿಂಪ್ಟಮ್ಸ್. ಅಡಿಭಾಗದ ಹೊಟ್ಟೆ ನೋವಾದ್ರೆ ನಿಮ್ಗೆ ಮತ್ತೆ ಏನಾದ್ರೂ ಒಂಥರ ಇಟ್ಕೊಳಂಗ್ ನೋವಾಯ್ತು, ಬ್ಲಡ್ ಹೋಗ್ತಾ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋದ್ರೆ ಡಾಕ್ಟರ್ಸ್ ಬಂದು ಚೆಕ್ ಮಾಡಿ ಹೆಲ್ದಿ ಪ್ರೆಗ್ನೆನ್ಸಿನಾ ಅಂತ ಫಸ್ಟ್ ಚೆಕ್ ಮಾಡ್ತಾರೆ. ಅಂದ್ರೆ ಮಗುಗೆ ಯಾವುದೇ ರೀತಿ ತೊಂದರೆ ಇಲ್ವಾ, ಹೆಲ್ದಿಯಾಗಿ ಮಗುವಿನ ಒಂದು ಬೆಳವಣಿಗೆ ಕಂಟಿನ್ಯೂ ಆಗುತ್ತಾ ಇಲ್ವಾ, ಪ್ರತಿಯೊಂದು ಚೆಕ್ ಮಾಡ್ತಾರೆ. ಒಂದ್ ರೀತಿ ತೊಂದರೆ ಆಗುತ್ತೆ, ಅದನ್ನ ಸರಿ ಮಾಡಬಹುದು ಅಂದ್ರೆ ಇಂಜೆಕ್ಷನ್ಸ್ ನ ಹಾಕಿ
ಸರಿ ಮಾಡ್ತಾರೆ, ಟ್ಯಾಬ್ಲೆಟ್ಸ್ ಕೊಟ್ಟು ಸರಿ ಮಾಡ್ತಾರೆ, ನಿಮ್ಮನ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಕೋತಾರೆ. ಒಂದ್ ವೇಳೆ ಏನು ಪ್ರಾಬ್ಲಮ್ ಇಲ್ಲ, ಕಾಮನ್ ಅಂದ್ರೆ ಮನೆಗೆ ಕಳಿಸ್ತಾರೆ. ಒಂದ್ ವೇಳೆ ತೊಂದರೆ ಆಗೋ ತರ ಇತ್ತು ಅಂದ್ರೆ ನಿಮ್ಗೆ ಅದನ್ನು ಹೇಳ್ತಾರೆ. ಸೊ ಇದು 3 ಮಂತ್ಸ್ ಅಲ್ಲಿ ನಡೆಯುವಂತ ಕೆಲವೊಂದು ವಿಷಯಗಳು. ಸ್ವಲ್ಪ ಕ್ರಿಟಿಕಲ್ ಆಗಿ ನಡೆಯುತ್ತೆ ಕೆಲವ್ರಿಗೆ, ಹೊಟ್ಟೆ ನೋವು ಬರೋದು, ಏನಾದ್ರೂ ಒಂಚೂರು ಹೀಟ್ ಆಗಿ ತಿಂದ್ರೆ ಬ್ಲೀಡಿಂಗ್ ಆಗೋದು ಇದೆಲ್ಲಾನು. ಸೊ ಅದಕ್ಕೋಸ್ಕರ ನಿಮ್ ಕಡೆಯಿಂದ ಯಾವ ಮಿಸ್ಟೇಕ್ಸು ಮಾಡ್ಕೋಬೇಡಿ. ಮತ್ತೆ ದಾಂಪತ್ಯ ಕೂಡ ತುಂಬಾನೇ ಲಿಮಿಟ್ ಆಗಿರ್ಬೇಕು. ಹೀಟ್ ಫುಡ್ ತಗೋಬಾರ್ದು, ಸ್ಪೆಷಲ್ ಆಗಿ ಸಮ್ಮರ್ ಟೈಮ್ ಇದು. ಮತ್ತೆ ಚಿಕನ್, ಮಟನ್ ಎಲ್ಲ ಜಾಸ್ತಿ ಹೆವಿ ಹೀಟ್ ಫುಡ್ ಗಳನ್ನ ತಗೋಬೇಡಿ. ಹೆವಿ ಆಯಿಲಿ ಫುಡ್ಸ್ ತಗೋಬೇಡಿ. ಹೆವಿ ವರ್ಕ್ಔಟ್ ಮಾಡಬೇಡಿ. ತುಂಬಾ ವಾಕಿಂಗ್ ಹೋಗ್ಬೇಡಿ. ತುಂಬಾ ಮನೇಲಿ ಕೆಲಸ ಮಾಡಬೇಡಿ. ಇದೆಲ್ಲ ಮಾಡ್ದಿರಾ ಹೆಲ್ದಿ ಆಗಿ ನಿಮ್ಮ ಹೊಟ್ಟೆಯನ್ನ ತುಂಬಾ ಜಾಗ್ರತೆಯಿಂದ ಅಳ್ಳಾಡಿಸ್ತಿದ್ದ ಹಾಗೆ ಸಿಂಪಲ್ ಆಗಿ ಹೆವಿ ವರ್ಕ್ಔಟ್ ಮಾಡದೆ ಆರಾಮಾಗಿ ಆರೋಗ್ಯವಾಗಿ ನೋಡ್ಕೊಳ್ಳಿ, ಆದಷ್ಟು ಬೆಡ್ ರೆಸ್ಟ್ ಇರಿ. ಕೆಲವ್ರಿಗೆ ಇದು ಬಂದು ಡಾಕ್ಟರ್ಸ್ ಹೇಳ್ತಾರೆ. ಹಾಗೇನೆ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಬಂದಾಗ ನಿಮ್ಗೆ ಸ್ಕ್ಯಾನ್ಸ್ ಇರುತ್ತೆ, ನೆವೆಲಿ ಸ್ಕ್ಯಾನ್, ಅದ್ ಬಂದು ಮಾಡಿಸ್ಕೊಳ್ಳಿ. ಅದರಲ್ಲಿ ಮಗುವಿನ ಗ್ರೋತ್ ಪ್ರತಿಯೊಂದು ಚೆಕ್ ಮಾಡಿ, ಮಗುವಿನ ವೆಯ್ಟ್ ನಾರ್ಮಲ್ ಇದೆಯಾ, ಮಗುವಿನ ಸುತ್ತ ನೀರು ಚೆನ್ನಾಗಿದೆಯಾ, ಪ್ರತಿಯೊಂದು ಚೆಕ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ 7th ಮಂತ್ ಎಂಥವರೆಗೂ ಅದೊಂದು ಒಂದು ಒಂದು ಘಟ್ಟ ಅದು, ಅದನ್ನು ದಾಟಿ ಬರಬೇಕು. ಯಾರಿಗೆ ಬೇಕಾದರೂ ಪ್ರೀಮೆಚೂರ್ ಬೇಬಿ ಆಗ್ಬೋದು. ಸೊ ಅದಕ್ಕೋಸ್ಕರ ಶಾರ್ಟ್ ಸರ್ವಿಕ್ಸ್ ಇದೆಯಾ, ಶಾರ್ಟ್ ಲೂಸ್ ಆಗಿದೆಯಾ ಸರ್ವಿಕ್ಸು, ಏನಾದರೂ ತೊಂದರೆ ಇದೆಯಾ, ಬ್ಲೀಡಿಂಗ್ ಡಿಸಾರ್ಡರ್ಸ್ ಇದೆಯಾ ಎಲ್ಲನೂ ಚೆಕ್ ಮಾಡಿಬಿಟ್ಟು ಸ್ಕ್ಯಾನಲ್ಲಿ ಹೇಳ್ತಾರೆ ಡಾಕ್ಟರ್ಸ್ ನಿಮಗೆ. ಆಮೇಲೆ ನಿಮಗೆ ಬ್ಲಡ್ ಕಮ್ಮಿ ಇದೆಯಾ, ಪ್ರತಿಯೊಂದೂ. ಸೊ ಇಂಥವೆಲ್ಲ ಏನಾದರೂ ಒಂದು ವೇಳೆ 7th ಮಂತಲ್ಲಿ ನಿಮಗೆ ಅಡಿಭಾಗದ ಹೊಟ್ಟೆ ನೋವು ಬರೋದು, ಬ್ಲೀಡಿಂಗ್ ಬರೋದು, ಹೊಟ್ಟೆ ನೋವು ಬರೋದು, ರಕ್ತ ಕಾಣಿಸ್ಕೊಳ್ಳೋದು, ಇಂಥವೇನಾದರೂ ಇತ್ತು ಅಂದರೆ, ನೀರು ಹೋಗೋದು ಇಂಥವೆಲ್ಲ ಇತ್ತು ಅಂದರೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲ್ಗೆ ಹೋಗಬೇಕು. ಆ ಥರ ತೊಂದರೆ ಇರೋರು ತುಂಬ ಸಿಕ್ಕಾಪಟ್ಟೆ ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ 8-9 ಮಂತ್ಗಳಲ್ಲಿ ನಿಮಗೆ ಸ್ಕ್ಯಾನ್ಸ್ ಇರುತ್ತೆ. ಸೊ ಗ್ರೋತಿಂಗ್ ಸ್ಕ್ಯಾನ್, ಡೆವಲಪ್ಮೆಂಟಿಂಗ್ ಸ್ಕ್ಯಾನ್, ಏನ್ ಬೇಕಾದ್ರೂ ಹೇಳ್ಬೋದು. ಮಗುವಿನ ಒಂದು ಗ್ರೋತ್ ಹೇಗಿದೆ ಅಂತ ಚೆಕ್ ಮಾಡೋದಕ್ಕೆ, ಮಗುವಿನ ಪೊಸಿಷನ್ಸ್ ಚೆಕ್ ಮಾಡೋದಕ್ಕೆ, ಮಗುವಿನ ಡೌನ್ ಪೊಸಿಷನ್ ಇದೆಯಾ, ಮಗು ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ನೋಡೋದಕ್ಕೆ, ಪ್ಲಾಸೆಂಟ ಹೆಲ್ತ್ ನೋಡೋದಕ್ಕೆ ಚೆಕ್ ಮಾಡ್ತಾರೆ. ನೆಕ್ಸ್ಟ್ 6th ಮಂತಲ್ಲಿ ನಿಮ್ಗಾಗುವಂತ ಸಿಂಪ್ಟಮ್ಸ್ ಬಂದು ಹೊಟ್ಟೆ ಮಗು ಟರ್ನ್ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ 6th ಮಂತ್ ನಿಮಗೆ. ಮತ್ತೆ ಒಂದು ಲೈಟ್ ಆಗಿ ವೈಟ್ ಡಿಸ್ಚಾರ್ಜ್ ಇರುತ್ತೆ, ಒಂದು ರೀತಿ ಆಯಾಸ ಅನಿಸುತ್ತೆ. ಬಿಕಾಸ್ 5 ಮಂತಲ್ಲಿ ಇರುವಂತ ಮಗು 6th ಮಂತ್ಗೆ ಹೆವಿಯಾಗಿ ವೆಯ್ಟ್ ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ. ಯುಟ್ರಸ್ ತನ್ನಿಂದ ತಾನೇ ಹಾಗೆ ಹಿಗ್ಗೋದಕ್ಕೆ ಶುರು ಆಗುತ್ತೆ, ಹೊಟ್ಟೆ ಹಿಗ್ಗೋದಕ್ಕೆ ಶುರು ಆಗುತ್ತೆ. ಈ ಸಮಯದಲ್ಲಿ ನಿಮಗೆ ಒಂದು ರೀತಿ ಹೊಟ್ಟೆ ಬಿಗಿ ಎತ್ತೋದು, ಟೈಟ್ ಆಗೋದು, ನೋವಾಗೋದು ಇಂಥವೆಲ್ಲ ಆಗುತ್ತೆ. ಏನು ಹೆದರಿಕೆ ಬೇಡ, ಜಸ್ಟ್ ಹರಳೆಣ್ಣೆ ಹಾಕ್ಬಿಟ್ಟು ಮಲ್ಕೊಳ್ಳಿ. ಮತ್ತೆ ವಾರಕ್ಕೊಂದ್ಸಲಿ ಎಣ್ಣೆ ಸ್ನಾನ ಮಾಡ್ಕೊಳ್ಳಿ, ಚೆನ್ನಾಗಿ ಹೆಲ್ದಿ ಫುಡ್ಗಳನ್ನು ತಗೊಳ್ಳಿ, ಹೀಟ್ ಫುಡ್ಗಳನ್ನೆಲ್ಲ ಅವಾಯ್ಡ್ ಮಾಡಿ. ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಹೀಟ್ ಫುಡ್ಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು. ಉದಾಹರಣೆಗೆ ಹೆವಿ ಖಾರ, ಈ ಗ್ಯಾಸ್ಟ್ರಿಕ್ ಐಟಮ್ಸು, ರೋಡ್ ಸೈಡ್ ಫುಡ್ಸು, ಹೆಚ್ಚಿಗೆ ಗೋಧಿ ಹಿಟ್ಟಿನ ಪದಾರ್ಥಗಳು, ಈ ಜಾಸ್ತಿ ಚಿಕನ್, ಇವೆಲ್ಲ ಹೀಟ್. ಸೊ ಹೆಚ್ಚಿಗೆ ಹೀಟ್ ಫುಡ್ಗಳನ್ನು ತಿನ್ನಕ್ಕೆ ಹೋಗಬೇಡಿ. ಡೇಟ್ಸ್ ತಿನ್ನೋ ಹಾಗಿದ್ರು ದಿವಸಕ್ಕೆ 4, 5, 6 ಇಷ್ಟೇನು ತಗೋಬೇಕು, ಹೆಚ್ಚಿಗೆನೂ ತಗೊಳ್ಳೋ ಹಾಗಿಲ್ಲ. ಹೆಲ್ದಿ ಫುಡ್ಸ್ ಲೀಡ್ ಮಾಡಿ. ಆ್ಯಂಡ್ ನೆಕ್ಸ್ಟು ನೀವು 1st ಟ್ರೈಮಿಸ್ಟ್ರಿಂದ 3rd ಟ್ರೈಮಿಸ್ಟ್ರ್ವರೆಗೂ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಸ್ಕ್ಯಾನ್ಸ್, ಬ್ಲಡ್ ಟೆಸ್ಟ್ ಎಲ್ಲನೂ ಮಾಡಿಸ್ಕೋಬೇಕು. ಡಯಾಬಿಟಿಸ್, ಗೆಸ್ಟೇಷನ್ ಡಯಾಬಿಟಿಸ್ ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ನೀವು ಆ ಥರ ಇರೋರು ಇಲ್ಲ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಇರೋರು ಕೂಡ ಸಕ್ಕರೆನ ಸಂಪೂರ್ಣವಾಗಿ ಬಿಟ್ಬಿಟ್ಟು ನಾಟಿ ಬೆಲ್ಲ, ತಾಟಿ ಬೆಲ್ಲ ಅಂದರೆ ಪಾಮ್ ಜಗ್ಗರಿ ಅಂತ ಹೇಳ್ತಾರೆ, ಇಲ್ಲ ನಾಟಿ ಸಕ್ಕರೆ, ಇಂಥವನ್ನ ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಸಕ್ಕರೆ ತೊಗೋಬೇಡಿ, ಸಲ್ಫರ್ ಇರುತ್ತೆ ಅದರಲ್ಲಿ. ಸೊ ಹೆವಿ ಕೆಮಿಕಲ್ಸ್ ಇರುವಂಥ ಫುಡ್ಸ್, ಪ್ರಾಸೆಸ್ಡ್ ಫುಡ್ಸ್, ಕಲರ್ಫುಲ್ ಫುಡ್ಸ್ನೆಲ್ಲನೂ ಅವಾಯ್ಡ್ ಮಾಡಬೇಕು. ಆದಷ್ಟು ಮನೇಲೇ ಕುಕ್ ಮಾಡಿದ್ದೀನಿ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.